ಸ್ವಾಗತ. ನಾನು ಶ್ರೀಲತಾ. ಮಹಾರಾಷ್ಟ್ರಕ್ಕೆ ಆಧ್ಯಾತ್ಮಿಕ ರತ್ನ ಕೊಲ್ಲಾಪುರ. ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮೀ ದೇವಿ ದೇವಾಲಯ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮೀ ದೇವಿಯ ಚಿದಂಬರ ರಹಸ್ಯ ಇಲ್ಲಿದೆ ನೋಡಿ. ಕೊಲ್ಲಾಪುರ ಅಂದ ತಕ್ಷಣ ನೆನಪಿಗೆ ಬರೋದು ಮಹಾಲಕ್ಷ್ಮೀ ದೇವಾಲಯ. ಈ ಮಹಾಲಕ್ಷ್ಮಿಯನ್ನ ಅಂಬಾಬಾಯಿ ಅಂತಲೂ ಕರೆಯಲಾಗುತ್ತೆ. ಭಾರತದ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಮಹಾಲಕ್ಷ್ಮಿ ಅಥವಾ ಅಂಬಾಬಾಯಿ ದೇವಾಲಯವೂ ಕೂಡ ಒಂದು. ಪುರಾಣದ 108 ಶಕ್ತಿ ಪೀಠಗಳಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯವೂ ಕೂಡ ಒಂದಾಗಿದೆ. ಸುಮಾರು 6,000 ವರ್ಷಗಳಷ್ಟು ಹಳೆಯದಾಗಿದೆ ಈ ದೇವಾಲಯ. ಈ ದೇಗುಲದ ಮುಖ್ಯ ದ್ವಾರ ಪಶ್ಚಿಮ ದಿಕ್ಕಿನಲ್ಲಿದೆ. ಈ ಮುಖ್ಯ ದ್ವಾರದ ಮೂಲಕ ಒಳಹೋದ ತಕ್ಷಣ ದೀಪವಿದೆ. ಬೆಳ್ಳಿಯ ಮಂಟಪದಲ್ಲಿ ಅಸಂಖ್ಯಾತ ನೆರಿಗೆಗಳಿಂದ ಕೂಡಿದ ಸೀರೆಯನ್ನ ಉಟ್ಟು ದೇವಿ ನಿಂತಿದ್ದಾಳೆ. ಈ ದೇವತೆಯ ವಿಗ್ರಹವನ್ನ ನೋಡುತ್ತಿದ್ದರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ವೈಕುಂಠದಿಂದ ಬಂದು ನಿಂತಂತೆ ಭಾಸವಾಗುತ್ತೆ. ಈ ದೇವತೆಯ ತಲೆಯಲ್ಲಿ ಸರ್ಪದ ಮುಕುಟವಿದೆ. ಈಕೆ ಪಶ್ಚಿಮಾಭಿಮುಖವಾಗಿ ನಿಂತಿರುವುದೇ ಇಲ್ಲಿನ ವಿಶೇಷ. ಪಶ್ಚಿಮದಲ್ಲಿನ ಒಂದು ಗೋಡೆಗೆ ಚಿಕ್ಕ ಕಿಟಕಿ ಇದೆ. ಮಾರ್ಚ್ 21 ಸೆಪ್ಟೆಂಬರ್ ಮಧ್ಯೆ 3 ಬಾರಿ ಈ ಮಹಾಲಕ್ಷ್ಮಿ ಮುಖಕ್ಕೆ ಸೂರ್ಯಾಸ್ತದ ಕಿರಣಗಳು ಬೀಳುತ್ತವೆ. ಆಗ ದೇವಿಯ ಸೌಂದರ್ಯ ಇಮ್ಮಡಿಯಾಗುತ್ತಂತೆ. ಜನವರಿ 31 ಹಾಗೂ ನವೆಂಬರ್ 9 ಸೂರ್ಯಾಸ್ತದ ಕಿರಣಗಳು ದೇವಿಯ ಪಾದದ ಮೇಲೆ ಬೀಳುತ್ತೆ. ಫೆಬ್ರವರಿ 1 ನವೆಂಬರ್ 10 ಸೂರ್ಯನ ಕಿರಣಗಳು ದೇವಿಯ ವಕ್ಷಸ್ಥಳದ ಮೇಲೂ, ಫೆಬ್ರವರಿ 2 ನವೆಂಬರ್ 11 ಸೂರ್ಯಾಸ್ತದ ಕಿರಣಗಳು ದೇವಿಯ ಶರೀರದ ಮೇಲೂ ಬೀಳುತ್ತೆ. ಆಗ ದೇವಿಯ ತೇಜಸ್ಸು ಇಮ್ಮಡಿಯಾಗುತ್ತೆ. ಈ ಸಂದರ್ಭದಲ್ಲಿ ಇಲ್ಲಿ ಕಿರಣೋತ್ಸವವನ್ನು ನಡೆಸಲಾಗುತ್ತೆ. ಈ ಕಿರಣೋತ್ಸವ ನೋಡಲು 100,000 ಮಂದಿ ಬರ್ತಾರೆ. ಪ್ರಳಯದ ಕಾಲದಲ್ಲೂ ಇಲ್ಲಿ ಮಹಾಲಕ್ಷ್ಮಿ ಹಾಗೂ ವಿಷ್ಣು ನೆಲೆಸಿರುತ್ತಾರೆ ಎನ್ನಲಾಗಿದೆ. ಪ್ರತಿದಿನ ಮಧ್ಯಾಹ್ನ ಇಲ್ಲಿಗೆ ದತ್ತಾತ್ರೇಯ ಬಂದು ದೇವಿ ಕೊಡೋ ಭಿಕ್ಷೆಯನ್ನ ಸ್ವೀಕರಿಸ್ತಾರಂತೆ. ಈ ಚತುರ್ಭುಜೆ ಲಕ್ಷ್ಮಿಯ ಬಲಗೈಯಲ್ಲಿ ನಿಂಬೆಹಣ್ಣು, ಮತ್ತೊಂದು ಕೈಯಲ್ಲಿ ಹೂ, ಎಡಗೈನಲ್ಲಿ ಕಟಕ ಎಂಬ ಆಯುಧವಿದೆ. ಮತ್ತೊಂದು ಕೈಯಲ್ಲಿ ಬಟ್ಟಲು ಹಿಡಿದುಕೊಂಡಿದ್ದಾಳೆ ಈ ಮಹಾಲಕ್ಷ್ಮೀ ದೇವಿ. ತಲೆಭಾಗಿಸಿ ಭೂಮಿಯನ್ನು ನೋಡೋ ಈಕೆಯನ್ನ ನೋಡಿದರೆ ಎಂಥವರಿಗೂ ಕೂಡ ಒಮ್ಮೆ ಭಕ್ತಿ ಪರವಶವಾಗುತ್ತೆ. 40 ಕಿಲೋ ತೂಗುವ ಇಲ್ಲಿಯ ಮಹಾಲಕ್ಷ್ಮಿ ಸ್ವಯಂಭೂ ಮೂರ್ತಿಯಾಗಿದೆ. ಇದನ್ನ ಯಾವುದೇ ಶಿಲ್ಪಕೃತಿಯಂತೆ ಕಟಿಯದೆ ಮೂಲ ರೂಪದಲ್ಲಿಯೇ ಉಳಿಸಿಕೊಂಡು ಬರಲಾಗಿದೆ. ಕ್ರಿಸ್ತ ಶಕ 7 ಚಾಲುಕ್ಯರ ರಾಜ ಕರ್ಣದೇವ ಈ ದೇವಾಲಯ ನಿರ್ಮಾಣವನ್ನ ಪ್ರಾರಂಭಿಸುತ್ತಾನೆ. ಕ್ರಿಸ್ತ ಶಕ 9 ಶಿಲಾಹಾರ ಯಾದವ ರಾಜರು ಇದನ್ನ ಇನ್ನಷ್ಟು ಅಭಿವೃದ್ಧಿಪಡಿಸುತ್ತಾರೆ. ಪುರಾಣದ ಕಥೆಗಳಲ್ಲಿ ಈ ಕೊಲ್ಲಾಪುರವನ್ನ ಕರವೀರಾಪುರ ಎಂದು ಕರೀತಿದ್ರು. ಕೋಲಾಸುರ ಎಂಬ ರಾಕ್ಷಸನು ದೇವತೆಗಳಿಗೆ ತುಂಬಾ ಕಷ್ಟವನ್ನ ಕೊಡ್ತಿದ್ದ. ಇವನ ಕ್ರೌರ್ಯ ಅಟ್ಟಹಾಸಕ್ಕೆ ಹೆದರಿ ಆ ಅರಸನಿಂದ ತಪ್ಪಿಸಿಕೊಳ್ಳಬೇಕು ಎಂಬ ಆಸೆಯಿಂದ ದೇವತೆಗಳು ದೇವಿಯ ಮೊರೆ ಹೋಗ್ತಾರೆ. ಆಗ ಆ ದೇವಿಯು ಭೂಮಿಗೆ ಇಳಿದು ಕೋಲಾಸುರನನ್ನ ಸಂಹಾರ ಮಾಡಿದಳಂತೆ. ಆ ಸ್ಥಳದಲ್ಲೇ ದೇವಿ ಉಳಿದುಕೊಂಡಿದ್ದರಿಂದ ಈ ಸ್ಥಳಕ್ಕೆ ಕೊಲ್ಲಾಪುರ ಎಂಬ ಹೆಸರು ಬಂದಿತು. ಇಲ್ಲಿನ ದೇವಾಲಯದ ಆವರಣವು ತುಂಬಾ ವಿಶಾಲವಾಗಿದೆ. ಪಂಚ ಕಲಸದಿಂದ ಕೂಡಿದ ಈ ಶಿಖರ ಪಿರಮಿಡ್ ಆಕಾರದಲ್ಲಿದೆ. ಈ ದೇವಸ್ಥಾನದ ಮಹಿಮೆ ಏನೆಂದರೆ ಈ ದೇವತೆಯು ಅಲಂಕಾರ ಭೂಷಿತಳಾಗಿದ್ದಾಳೆ. ಈ ದೇಗುಲದ ಗುಡಿ ಬೆಳಗ್ಗೆ 5 ರಾತ್ರಿ 10:30 ತೆರೆದಿರುತ್ತೆ. ಇವೆಲ್ಲದರ ಜೊತೆಗೆ ಈ ಕೊಲ್ಲಾಪುರದ ವಿಶೇಷ ಏನೆಂದರೆ ಈ ಊರಿನಲ್ಲಿ ಗ್ರಾಮದ ದೇವತೆಯಾದ ಟೀಮ್ಲಾಬಾಯಿ ದೇವಾಲಯವಿದೆ. ಕೊಲಾಸುರನೆಂಬ ಅರಸನ ಕ್ರೌರ್ಯವನ್ನು ತೊಲಗಿಸಲು ಬಂದ ದೇವತೆಗೆ ಸಹಾಯ ಮಾಡಲೆಂದು ಈ ಟಿಂಬ್ಲಾಬಾಯಿ ಬಂದಳಂತೆ. ಈಕೆಗೆ ಕೊಲ್ಲಾಪುರದ ಬೆಟ್ಟದ ಮೇಲೆ ದೇಗುಲವನ್ನ ನಿರ್ಮಿಸಲಾಗಿದೆ. ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟದ ವಸ್ತು ಅಂದ್ರೆ ಕಮಲದ ಹೂವು. ಇಲ್ಲಿನ ಲಕ್ಷ್ಮಿಗೆ ಕಮಲವನ್ನ ಸಮರ್ಪಣೆ ಮಾಡಿದ್ರೆ ತುಂಬಾ ಒಳಿತಾಗುತ್ತಂತೆ. ಹೀಗಾಗಿ ದೇವಾಲಯ ಆವರಣದಲ್ಲಿ ಕಮಲದ ಹೂವು ಹೆಚ್ಚಾಗಿ ಸಿಗುತ್ತವೆ. ಪ್ರತಿ ಶುಕ್ರವಾರ ನಡೆಯುವ ಪಲ್ಲಕ್ಕಿ ಉತ್ಸವವಲ್ಲದೆ ಚೈತ್ರ ಪೂರ್ಣಿಮೆ ಮತ್ತು ನವರಾತ್ರಿಯಂದು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಬೆಳಗ್ಗೆ 5:30 ಕಾಕಡಾರತಿಯಿಂದ ಆರಂಭವಾದ ದೇವಿಯ ಪೂಜಾ ವಿಧಾನಗಳು ಅಲಂಕಾರ ಆಭರಣಗಳ ಸಮರ್ಪಣೆಯೊಂದಿಗೆ 12:30 ಮಂಗಳಾರತಿಯಾಗುತ್ತೆ. ಮತ್ತೆ ಸಂಜೆ 7 ಭೋಗಾರತಿಯನ್ನ ಮಾಡಲಾಗುತ್ತೆ. ಅಸಂಖ್ಯಾತ ನೆರಿಗೆಗಳಿಂದ ಕೂಡಿದ ಸೀರೆಯನ್ನ ಉಟ್ಟ ದೇವಿಯು ಇಲ್ಲಿ ಗದಾಧಾರಿಯಾಗಿ ಬೆಳ್ಳಿ ಮಂಟಪದಲ್ಲಿ ವಿರಾಜಮಾನವಾಗಿದ್ದಾಳೆ. ಗರ್ಭಗುಡಿಗೆ
ವೈಭವೋಪೇತವಾದ ಬಂಗಾರದ ತೋರಣವಿದೆ. ಮಹಾವಿಷ್ಣುವೇ ಮಹಾಲಕ್ಷ್ಮಿಯ ರೂಪದಲ್ಲಿ ಇಲ್ಲಿ ನೆಲೆಸಿರುವುದರಿಂದ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯುವ ವಾಡಿಕೆಯಿದೆ. ಒಂದು ಬಾರಿ ಆದರೂ ಈ ದೇಗುಲಕ್ಕೆ ಹೋಗಿ ಆ ತಾಯಿಯ ದರ್ಶನವನ್ನು ಪಡೆದರೆ ನಮ್ಮ ಕಷ್ಟಗಳು ದೂರವಾಗುತ್ತವೆ. ಆರ್ಥಿಕ ಸಂಕಷ್ಟ ದೂರ ಮಾಡಲು ಏಕೆಯನ್ನು ಆರಾಧಿಸಿದರೆ ಒಳಿತು ಎಂಬುದು ನಂಬಿಕೆ. ಏಕೆಯನ್ನು ದರ್ಶನ ಮಾಡಿದರೆ ಮೋಕ್ಷವು ಸಿಗುತ್ತೆ ಎಂಬ ಪುರಾಣದಲ್ಲಿ ಉಲ್ಲೇಖವಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.